ನಮ್ಮ ರಾಜ್ಯದ ನೆಲ ಜಲ ಹಾಳು ಮಾಡತಕ್ಕಂತದಕ್ಕೆ ಹೊರಟಾಗ ಅದಕ್ಕೆ ಯಾವ ರೀತಿ ನಾವು ಎಚ್ಚರಿಕೆ ವಹಿಸಬೇಕು ಇದು ಮುಖ್ಯ ಇಲ್ಲಿ ಇದು ಇಲ್ಲಿ ಈಗ ಮೊನ್ನೆ ರಾಯಚೂರಿನ ಒಬ್ಬ ಬಿಜೆಪಿ ಶಾಸಕ ಒಂದು ಹೇಳಿಕೆ ಕೊಟ್ಟುಬಿಟ್ರು ತೆಲಂಗಾಣಗೆ ಸೇರಿಸಬಿಡಿ ನಮ್ಮನ್ನ ಅಂತಕಂತ ಹೇಳಿಕೆ ಕೊಟ್ರು ಆಮೇಲೆ ಮತ್ತೆ ಹೇಳ್ತಂತ ಹೇಳಿಕೆ ತಪ್ಪು ಅಂತ ಹೇಳಿ ಮತ್ತೇನೋ ರಿಜೈನ್ಡರ್ ಕೊಟ್ಕೊಂಡ್ರು ಈಗ ಇಲ್ಲ ಇಲ್ಲಿ ಕೂತಿದೀವಲ್ಲ ಈ ಜಾಗದಲ್ಲಿ ಈಗ ಇದೆ ಬಾಗೇಪಲ್ಲಿ ಬಾಗೇಪಲ್ಲಿ ಈ ಶಿಡ್ಲಘಟ್ಟದ ಕೆಲವು ಭಾಗ ತಮಿಳು ಆಂಧ್ರ ಪ್ರದೇಶಕ್ಕೆ ಸ್ವಲ್ಪ ಸಮೀಪದಲ್ಲಿ ಇರತಕ್ಕಂತದ್ದು ಡೆವಲಪ್ಮೆಂಟ್ ಆಗಬೇಕಲ್ಲ ನನ್ನ ರವಿಯವರು ಮತ್ತು ಕೆಲವು ಅರ್ಜಿ ಕೊಟ್ಟಿದ್ದು ನೋಡಿದೆ ನಾನು ಇಲ್ಲಿ ಬೆಟ್ಟ ಗುಡ್ಡಗಳ ದೊಡ್ಡ ಮಟ್ಟದಲ್ಲಿ ಏನಿದೆ ಆ ಬೆಟ್ಟ ಗುಡ್ಡಗಳನ್ನು ಕರಗಿಸಲಿಕ್ಕೆ ಈ ಸರ್ಕಾರ ಕೆಲವು ಪಟ್ಟಪತ್ರ ಹಿತಾಸಿಗಳ ಜೊತೆ ಕೈ ಜೋಡಿಸ್ತಾರೆ ಈ ಭಾಗದ ರೈತರ ಬದುಕಿಗೆ ಯಾವ ರೀತಿಯ ಕಾರ್ಯಕ್ರಮವನ್ನು ಇಲ್ಲಿ ಅನುಷ್ಠಾನಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಇಲ್ಲ ಇಲ್ಲಿ ಇರತಕ್ಕಂಥ ಬೆಟ್ಟ ಗುಡ್ಡಗಳನ್ನ ಕರಗಿಸಲಿಕ್ಕೆ ಅದ್ರಲ್ಲಿ ದುಡ್ಡು ಸಿಗುತ್ತಲ್ಲ ಅವರಿಗೆ ಸರ್ಕಾರ ನಡೆಸೋರಿಗೆ ಈ ಉಸ್ತುವಾರಿ ಸಚಿವರುಗಳಿಗೆ ಅದಕ್ಕೆ ಆದ್ಯತೆ ಕೊಡ್ತಾರಲ್ಲ ಇವರು ಆದ್ಯತೆ ಈ ಭಾಗದಲ್ಲಿ ಬಾಗೇಪಲ್ಲಿ ಇರಲಿ ಈ ಭಾಗದಲ್ಲಿ ಡೆವಲಪ್ಮೆಂಟ್ಗೆ ಕೊಡ್ತಾಯಿರ್ತಕ್ಕಂಥದ್ದು ವಿರಳವಾಗಿದೆ ನಾನು ನೆನ್ನೆ ಬರಬೇಕಾದ್ರೆ ಶಿಡ್ಲಘಟ್ಟದಿಂದ ಈ ಭಾಗಕ್ಕೆ ರಸ್ತೆಗಳ ವಿಷಯನೇ ಹೇಳ್ತಾ ಇದ್ರು ಹಿಂದೆ 2006ರಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ಈ ಭಾಗದ ಶಾಸಕರು ನಮ್ಮವರೇ ಇದ್ದರು ಮುನ್ಶಾವಪ್ಪ ಅಂತ ಹೇಳಿ ಆ ಸಂದರ್ಭದಲ್ಲಿ ಆಗ್ತಂಥ ಡಾಂಬರೀಕರಣ ಬಿಟ್ಟರೆ ಇಲ್ಲಿಯವರಿಗೆ ಸರಿಯಾದ ರೀತಿಯ ಸೌಲಭ್ಯಗಳನ್ನು ಇಲ್ಲಿ ಕೊಡ್ತಾ ಇಲ್ಲ ಇದನ್ನು ಹಳ್ಳಿನಲ್ಲಿ ಜನ ಮಾತನಾಡ್ತಾರೆ ಇದು ಇರತಕ್ಕಂಥದ್ದು ಇಲ್ಲಿ ಸರ್ವತೋಮುಖ ಅಭಿವೃದ್ಧಿ ಅಂತಕ್ಕಂಥದ್ದು ಈ ನಾಡಿಗೆ ಅವಶ್ಯಕತೆ ಇದೆ ಹಲವಾರು ಭಾಗದಲ್ಲಿ ಗಡಿ ಭಾಗಗಳಲ್ಲಿ ಅದಕ್ಕೆ ಈ ಸರ್ಕಾರಗಳಲ್ಲಿ ಆ ದೊಡ್ಡ ಮಟ್ಟದ ಒಂದು ಆಸಕ್ತಿಯನ್ನು ಕಾಣ್ತಾ ಇಲ್ಲ ನಾನು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಬಹಳಷ್ಟು ಜನಬೆಂಬಲ ವ್ಯಕ್ತವಾಗಿದೆ ಈ ಭಾಗದಲ್ಲಿ ಜೆಡಿಎಸ್ ಎಷ್ಟು ಒಂದು ಕ್ಷೇತ್ರಗಳನ್ನು ಗೆಲ್ಲೋ ಸಾಧ್ಯತೆ ಈ ಬಾರಿ ನನ್ನ ಒಂದು ಗುರಿ ಚಿಕ್ಕಬಳ್ಳಾಪುರ ಕೋಲಾರ ಎರಡು ಜಿಲ್ಲೆಯ 11 ಸ್ಥಾನಗಳೇನಿದ್ದಾವೆ 11 ಸ್ಥಾನಗಳನ್ನು ಈ ಜಿಲ್ಲೆಯ ಜನತೆಯ ಆಶೀರ್ವಾದದೊಂದಿಗೆ ವಿಶ್ವಾಸದೊಂದಿಗೆ 11 ಸ್ಥಾನಗಳನ್ನು ಗೆಲ್ತಕ್ಕಂಥದ್ದಕ್ಕೆ ಶ್ರಮ ಹಾಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಮುಖಂಡರುಗಳಿಗೂ ಹೇಳಿದ್ದೇನೆ ಕಾರ್ಯಕರ್ತರುಗಳಿಗೂ ಮನವಿ ಮಾಡ್ತೇನೆ ಯಾವುದು ಅಸಾಧ್ಯ ಅನ್ನೋದಿಲ್ಲ ನೀವು ಮನಸ್ಸು ಮಾಡಿದ್ರೆ ನನ್ನ ಕಾರ್ಯಕರ್ತರು ನಮ್ಮ ಮುಖಂಡರು 11ಕ್ಕೆ 11 ಸ್ಥಾನಗಳನ್ನು ಗೆಲ್ಲಬಹುದು ಇಲ್ಲಿ ಜೆಡಿಎಸ್ ಪಕ್ಷದ ಬಗ್ಗೆ ಒಲವಿರತಕ್ಕಂಥ ಕೃಷಿಕರಿದ್ದಾರೆ ಬಡವರಿದ್ದಾರೆ ದಲಿತ ಸಮಾಜಗಳು ಇದ್ದಾವೆ ಅವರೆಲ್ಲರನ್ನ ಒಂದುಗೂಡಿಸಿ ವಿಶ್ವಾಸ ಮೂಡಿಸಿ ನಾವು ಹೋದರೆ ಇಲ್ಲಿ 11ಕ್ಕೆ 11 ಸ್ಥಾನ ಗೆಲ್ತಕ್ಕಂಥದ್ದೇನು ಕಷ್ಟ ಇಲ್ಲ ನನ್ನ ಅಭಿಪ್ರಾಯ ಇದೆ ಎರಡು ತಾಲೂಕುಗಳು ಗೌರಿಬಿದನೂರು ಮತ್ತು ಚಿಕ್ಕಬಳ್ಳಾಪುರ ಹಣದ ರಾಜಕಾರಣ ನಡೀತಾ ಇದೆ ಹಣ ಇವತ್ತು ಏನು ಬೇರೆ ಬೇರೆ ರೀತಿಯಲ್ಲಿ ಯಾವ್ಯಾವ ಮಾರ್ಗದಲ್ಲಿ ದುಡಿದಿದ್ದಾರೆ ಅದಕ್ಕೆ ಚರ್ಚೆ ಮಾಡಲ್ಲ ಆದರೆ ಮತದಾರರ ಮೇಲೆ ಹಣದ ಪ್ರಭಾವ ಬೀರಿ ಮತ ಪಡಿಬೇಕು ಗೆಲ್ತೀವಿ ಅಂತಕ್ಕಂಥ ಒಂದು ಅಹಂ ಇದೆ ಆ ಅಹಂನೂ ಸಹ ಇವತ್ತೇನಾದರೂ ನಾಶ ಮಾಡಬೇಕು ಅಂದರೆ ಜನತೆನೇ ತೀರ್ಮಾನ ಮಾಡಬೇಕು ಅವ್ರು ಕೊಡ್ತಕ್ಕಂಥ ಹಣ ಅವ್ರು ಕೊಡ್ತಕ್ಕಂಥ ಪ್ರತಿನಿತ್ಯದ ಏನೊಂದು ಹಬ್ಬ ಹರಿದಿನಗಳಲ್ಲಿ ಕೊಡ್ತಕ್ಕಂಥ ಉಡುಗೊರೆಗಳು ಇದೆಲ್ಲ ನಿಮ್ಮೇಲೆ ಪ್ರೀತಿ ವಿಶ್ವಾಸಕ್ಕೆ ಏನು ಕೊಡ್ತಾ ಇರೋದಲ್ಲ ಇವೆಲ್ಲ ಅವ್ರು ಕೊಡ್ತಕ್ಕಂಥದ್ದು ನಿಮ್ಮಿಂದ ಮತ ಪಡೀಲಿಕ್ಕೆ ಅದಕ್ಕೆ ಎಚ್ಚರಿಕೆಯಿಂದ ನಿಮ್ಮ ಮುಂದಿನ ಬದುಕು ಇದೆಲ್ಲ ನಮ್ಮ ಸ್ನೇಹಿತರು ಯಾರು ಹೇಳ್ತಾ ಇದ್ದರು ನಮ್ಮ ಹೆಣ್ಣುಮಕ್ಕಳಿಗೆ ಒಂದು ನೀವು ಯಾತಕ್ಕೆ ಒಂದು ಸಂದೇಶ ಕೊಡಬಾರದು ಅಂತ ಒಂದು ತರಕಾರಿ ಅಂಗಡಿಗೆ ಹೋದರೆ ಒಂದು ತರಕಾರಿ ತಗೋಬೇಕಾದ್ರೆ 10 ಬಾರಿ ನೋಡಿ ತರಕಾರಿ ಕೊಳ್ತಿದೆಯೋ ಏನಾಗಿದೆ ಈ ತರಕಾರಿ ತಗೊಂಡೋಗಿ ಮನೇಲಿ ಅಡುಗೆ ಮಾಡ್ಬೋದೋ ಇಲ್ಲವೋ ಅಂತೇಳಿ ಚಿಂತನೆ ಮಾಡಿ ತರಕಾರಿ ಖರೀದಿ ಮಾಡ್ತೀರಿ ಇಲ್ಲಾದರೂ ಒಂದು ಹಬ್ಬ ಹರಿದಿನದಲ್ಲಿ ಬಟ್ಟೆ ತಗೊಳಕ್ಕೆ ಹೋದರೆ ಆ ಬಟ್ಟೆ ಕ್ವಾಲಿಟಿ ಏನು ಅಂತಕ್ಕಂಥ 10 ಬಾರಿ ಯೋಚನೆ ಮಾಡಿ ಖರೀದಿ ಮಾಡ್ತೀರಿ ಅದೇ ಈ ರಾಜ್ಯದಲ್ಲಿ ಮುಂದಿನ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಯಾತಕ್ಕೆ ಯೋಚನೆ ಮಾಡ್ತಾ ಇಲ್ಲ ನೀವು ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಸರಿಪಡಿಸ್ಕೊಳ್ಳಿಕ್ಕೆ ಎಂಥ ಸರ್ಕಾರ ತರಬೇಕು ಅಂತಕ್ಕಂಥದ್ದನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಯಾತಕ್ಕೆ ನೀವು ಮರಿತಾ ಇದ್ದೀರಿ ನಿಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಮಾತನ್ನು ಯಾಕೆ ಹೇಳಬಾರದು ಅಂತೇಳಿ ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಫೋನ್ ಮಾಡಿ ಅದು ನಿಜ ಅನ್ನಿಸ್ತು ನನಗೆ ಅದು ವಾಸ್ತವಾಂಶ ಅದರಿಂದ ಈಗಿನ ಸರ್ಕಾರಗಳು ಹಣ ಲೂಟಿ ಮಾಡು
ಜನತೆಯನ್ನ ಬಡತನದಲ್ಲಿಡು, ಚುನಾವಣೆ ಬಂದಾಗ ದುಡ್ಡು ಕೊಡು ಓಟ್ ಹಾಕ್ಸ್ಕ, ಇದು ಅವರ ಸಿಸ್ಟಮ್ ಏನು ದೊಡ್ಡ ಮಟ್ಟದಲ್ಲಿ ಅದನ್ನು ಏರಿಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಒಂದು ಬಾರಿ ಜನತಾದಳವನ್ನು ಈ ನಾಡಿನ ಜನ ಬೆಂಬಲಿಸಿದ್ರೆ ಈ ಹಣದ ರಾಜಕಾರಣ ಈ ರಾಜ್ಯದಲ್ಲಿ ನಡೆದೇ ಇರತಕ್ಕಂಥದ್ದಕ್ಕೆ ಅಂತಿಮ ಇತಿಶ್ರೀ ಆಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಗುರಿ ಇಟ್ಕೊಂಡಿದ್ದೇವೆ. ಅದಕ್ಕೋಸ್ಕರಲೇ ಈ ಒಂದು ನಮ್ಮ 123 ಗುರಿ ಇಟ್ಕೊಂಡು ಹೊರಟಿರ್ತಕ್ಕಂಥ ಸುಧಾಕರ್ ಮಿನಿಸ್ಟರ್ ಸುಧಾಕರ್ ವಿರುದ್ಧ ಆಂಜನೇಯ ರೆಡ್ಡಿ ಹೊಡೆದಂತ ಮಾನನಷ್ಟ ಮೊಕದ್ದಮೆ ಸಂಬಂಧಪಟ್ಟಂತೆ ಕೇಸ್ ಬುಕ್ ಆಗಿದೆ ಸರ್. ಅಧಿಕಾರದಲ್ಲಿ ಎಲ್ಲ ಕೋರ್ಟು ಅವರ ಮೇಲೆ ಕ್ರಿಮಿನಲ್ ಕೇಸ್ನ ಹಾಕ್ಲಿಕ್ಕೆ ಹೇಳಿದ್ದಾರೆ. ಅದೇನೋ ಅವ್ರ ಬಗ್ಗೆ ಒಂದು ತೇಜೋವಧೆ ಮಾಡ್ತಕ್ಕಂಥ ಒಂದು ಹೇಳಿಕೆ ಕೊಟ್ಟಿದ್ರು ಅಂತ ಹೇಳಿ ಆಂಜನೇಯ ರೆಡ್ಡಿ ಅವ್ರ ಮೇಲೆ. ಆಂಜನೇಯ ರೆಡ್ಡಿ ಅವರು ಈ ಭಾಗದಲ್ಲಿ ಈ ಭಾಗದ ಜನರ ನೀರಾವರಿಯ ವಿಷಯದಲ್ಲಿ ನೀರಿನ ಬವಣೆಯ ವಿಷಯದಲ್ಲಿ ಅವ್ರ ಹೋರಾಟ ಏನಿದೆ ಅವರಲ್ಲಿ ಯಾವುದು ಸ್ವಾರ್ಥ ಇಲ್ಲ. ನಾನು ನೋಡಿದ್ದೇನೆ ಈ ಭಾಗದ ಜನರ ಬದುಕಿಗೆ ಇವತ್ತು ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಶುದ್ಧವಾದ ನೀರನ್ನು ತರಬೇಕು ಅಂತಕ್ಕಂಥ ನಿಟ್ಟಿನ ಅವ್ರ ಹೋರಾಟ. ಅವರ ಹೋರಾಟದ ಬಗ್ಗೆ ಕೆಲವರು ಕೊಳಚೆ ನೀರನ್ನು ತರತಕ್ಕಂಥದ್ದು ನಡೀತಾ ಇದೆ, ಅವರಿಗೆ ಅದನ್ನು ಸಹಿಸ್ಕೊಳ್ಳಿಕ್ಕೆ ಆಗಿಲ್ಲ. ಆದರೆ ಇವರು ಒಬ್ಬರಿದ್ದಾರೆ, ಯಾಕೆಂದರೆ ಇವ್ರನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಮಾಡಿದಾಗ ಇವ್ರನ್ನ ಮಾಡಿರ್ತಕ್ಕಂಥದ್ದು ತಪ್ಪು ಅಂತೇಳಿ ಪಿ ಎಲ್ ಹಾಕಿದ್ರಿಂದ ಅವ್ರ ಬಗ್ಗೆ ತೇಜೋವಧೆ ಆಗ್ತಕ್ಕಂಥ ಕೆಲವು ಪದಬಳಕೆ ಮಾಡಿದರು. ಅದ್ರ ಮೇಲೆ ಅವರು ಪಿ ಎಲ್ ಏನು ಹಾಕಿದ್ರು, ಇವತ್ತು ಕೋರ್ಟ್ ಆದೇಶ ಮಾಡಿದ್ದಾರೆ ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸನ್ನು ಹಾಕಬೇಕು ಅಂತ ಹೇಳಿ. ಚಿಕ್ಕಬಳ್ಳಾಪುರ ಸಾಮ್ರಾಜ್ಯಕ್ಕೆ ಬಂದಿದ್ರೆ ಸರ್ ಸುಧಾಕರ್ ಭದ್ರಕೋಟೆ ಯಾವುದು? ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ, ಜಿಲ್ಲೆ ಅಲ್ಲ, ವಿಧಾನಸಭಾ ಕ್ಷೇತ್ರ. ಪ್ರಮುಖವಾಗಿ ನಿಮ್ಮ ಮೈತ್ರಿ ಸರ್ಕಾರ ಬೀಳೋದಕ್ಕೆ ಅವರು ಕೂಡ ಪ್ರಮುಖ ಕಾರಣಕರ್ತರಾಗಿದ್ದರು. ಅದನ್ನೇ ಇವತ್ತು ಚಿಕ್ಕಬಳ್ಳಾಪುರದ ಜನತೆಗೆ ಮನವಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ನಾಡಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ಮನವಿ ಮಾಡ್ತೇನೆ, ಈ ಅಕ್ರಮವಾಗಿ ಸಂಪಾದನೆ ಮಾಡಿರ್ತಕ್ಕಂಥ ಹಣ ಇದೆಯಲ್ಲ ಅದಕ್ಕೆ ಮಾರು ಹೋಗಬೇಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಶ್ರಮಜೀವಿಗಳು. ಚಿಕ್ಕಬಳ್ಳಾಪುರ ತಾಲೂಕು ಒಂದು ಕಾಲದಲ್ಲಿ ಅತ್ಯಂತ ಸಂಭಾವಿತ ರಾಜಕಾರಣಿಗಳನ್ನು ಬೆಳೆಸಿದಂಥ ತಾಲೂಕದು, ಅತ್ಯುತ್ತಮವಾದಂಥ ಜನಪರವಾದಂಥ ಜನತೆಗೆ ಗೌರವ ಕೊಟ್ಟು ಕೆಲಸ ಮಾಡತಕ್ಕಂಥ ಪ್ರತಿನಿಧಿಗಳನ್ನು ಕೊಟ್ಟಂಥ ಕ್ಷೇತ್ರ. ಹಲವಾರು ಜನ ಉತ್ತಮವಾದಂಥ ವ್ಯಕ್ತಿಗಳನ್ನು ಬೆಳೆಸಿದ್ದೀರಿ. ಇಲ್ಲಿ ಈಗ ನಡೀತಿರ್ತಕ್ಕಂಥ ಘಟನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಸಂದೇಶ ಕೊಡಲಿಕ್ಕೆ ನಾಡಿದ್ದು ಚಿಕ್ಕಬಳ್ಳಾಪುರಕ್ಕೂ ಪ್ರವಾಸ ಮಾಡ್ತಾ ಇದ್ದೇನೆ. ಸರ್, ಈಗ ಪಕ್ಷಾಂತರ ಪರ್ವ ಸಿಕ್ಕಾಪಟ್ಟೆ ಜೋರ ನಡೀತಾ ಇದೆ, JDS ಪಕ್ಷಕ್ಕೆ ಯಾರಾದರೂ ನಾಯಕರು ಬರ್ತಕ್ಕಂಥ ಆಸಕ್ತಿ ತೋರಿದ್ರ ಮಾತುಕತೆ ಈಗ ನಾನು ಅದ್ರ ಬಗ್ಗೆ ಯಾವುದೇ ಚಿಂತೆ ಮಾಡಿಲ್ಲ. ನಮ್ಮ ಗುರಿ 123 ಗುರಿ ಮುಟ್ಟಬೇಕು. ಇವತ್ತು ಪಂಚರತ್ನ ಯೋಜನೆಗಳು ಈ ರಾಜ್ಯದಲ್ಲಿ ಅದರ ಮುಖಾಂತರ ಅನುಷ್ಠಾನಕ್ಕೆ ತರಲಿಕ್ಕೆ ಅಧಿಕಾರ ಬೇಕು. ಆ ಅಧಿಕಾರಕ್ಕೆ ಅಧಿಕಾರವನ್ನು ಕೊಡಿ ಅಂತಕ್ಕಂಥದ್ರೆ ಜನತೆ ಕೇಳ್ಕೊಂಡು ಹೊರಟಿದ್ದೇನೆ. ಯಾರು ಮುಂದೆ ಬರ್ತಾರೋ ಹೋಗ್ತಾರೋ ಅದು ನನಗೆ ಸಂಬಂಧ ಇಲ್ಲ. ಒಳ್ಳೆಯ ವ್ಯಕ್ತಿಗಳು ಬಂದಾಗ ಈ ನಾಡಿನ ಒಂದು ಅಭಿವೃದ್ಧಿಗೆ ಶಕ್ತಿ ತುಂಬತಕ್ಕಂಥದ್ದಕ್ಕೆ ನಾವು ಕೈ ಜೋಡಿಸ್ತೀವಿ ಅಂದರೆ ಅದಕ್ಕೆ ಮುಕ್ತವಾದಂಥ ಅವಕಾಶ ಇದೆ. ಸಂಪರ್ಕ ಮಾಡಿದ್ದಾರೆ ಸರ್ ಯಾರಾದರೂ? ಇಲ್ಲ, ಇಲ್ಲಿಯವರೆಗೆ ನನ್ನನ್ನು ಯಾರೂ ಸಂಪರ್ಕ ಮಾಡಿಲ್ಲ. ಈಗ ಈ ಅಲೆ ಏನು ನಡೀತಾ ಇದೆ ಕೋಲಾರ ಚಿಕ್ಕಬಳ್ಳಾಪುರದ ರಾಜಕೀಯದ ಸುನಾಮಿ ಅಲೆ ಪ್ರಾರಂಭ ಆಗಿದೆಯಲ್ಲ. ಇಲ್ಲಿದ್ದಾರಲ್ಲ ಪುಣ್ಯಾತ್ಮರು, ಇವರಿಂದ ಒಂದು ಸಂದೇಶ ಕೊಟ್ಟವರಲ್ಲ ಈಗ ನಾಡಿನ ಜನತೆಗೆ ಕಳೆದ 7 ದಿನದಿಂದ. ಈ ಅಲೆ ನೋಡಿ ಬಹುಶಃ ಕದ ತಟ್ಟಬಹುದು. ಆಗ ನೋಡೋಣ, ಯಾರು ಅಲ್ಲಿ ಫಿಲ್ಟರ್ ಮಾಡಬೇಕಾಯ್ತು. ನಾನು ಎಲ್ಲರೂ ಬಂದ್ಬಿಡ್ತಾರೆ ಅಂತೇಳಿ ಬಾಗಿಲು ತೆಗೆದು ಜೊತೇಲಿ ತಗೊಳಕ್ಕಾಗಲ್ಲ. ಯಾರು ಈ ನಾಡಿನ ಅಭಿವೃದ್ಧಿಗೆ ಈ ನಾಡಿನ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸ್ತಕ್ಕಂಥವರಿದ್ದಾರೆ ಅದನ್ನು ಸ್ವಲ್ಪ ಫಿಲ್ಟರ್ ಮಾಡೇ ನಾವು ಅಡ್ಮಿಷನ್ ಮಾಡಬೇಕಾಗತ್ತೆ. ಅದು ನೋಡಿ ತೀರ್ಮಾನ ಮಾಡ್ತೀವಿ. ಅವ್ರ ಪಕ್ಷಕ್ಕೆ ಸೇರಿದ ನಮ್ಮ ಪಕ್ಷಕ್ಕೆ ನನ್ನ ಪಕ್ಷಕ್ಕೆ ಸಂಬಂಧ ಅದರ ಅವಶ್ಯಕತೆನೂ ಇಲ್ಲ. ಅವ್ರ ಅವಶ್ಯಕತೆನೂ ನಮಗಿಲ್ಲ.